ಹಲೋ ಗಾಯ್ಸ್, ದಿಸ್ ಇಸ್ ಗ್ರೀಷ್ಮ ಫ್ರಮ್ ಗ್ರೀಷ್ಮಸ್ ಟೆಕ್ನಿಕ್ ಚಾನಲ್. ಸೊ ನೀವು ಧರ್ಮಸ್ಥಳ ಪಾರ್ಟ್ 1, ಪಾರ್ಟ್ 2 ಮತ್ತು ಸುಬ್ರಹ್ಮಣ್ಯ ಅಂದರೆ ಪಾರ್ಟ್ 3 ನೋಡಿದ್ದೀರಾ ಅಂತ ಅನ್ಕೋತೀನಿ. ನೋಡದೇ ಇದ್ದರೆ ಅದರ ಲಿಂಕ್ನ ಕಮೆಂಟ್ ಸೆಕ್ಷನಲ್ಲಿ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಫ್ರೆಂಡ್ಸ್, ನೋಡ್ಕೊಂಡು ಬನ್ನಿ ಈ ವಿಡಿಯೋ ಆದ ನಂತರ. ಸೊ ಇವತ್ತಿನ ವಿಡಿಯೋ ಬಂದುಬಿಟ್ಟು ಕೋಲ್ಡ್ ಕಾಫಿ. ಯಾರಕ್ಕೆ ತಾನೇ ಕೋಲ್ಡ್ ಕಾಫಿ ಇಷ್ಟರೆಲ್ಲ ಹೇಳಿ? ತುಂಬಾ ಸೆಕೆ ಆದವಾಗ ಈ ರೀತಿ ಚಿಲ್ಲಾಗಿ ಕುಡಿದ್ಬಿಟ್ರೆ ನಮಗೆ ತುಂಬಾ ಖುಷಿಯಾಗಿರುತ್ತೆ ಅಲ್ವಾ? ಸೊ ಈಗ ನಾನೀಗ ಒಂದು ಮಿಕ್ಸಿ ಚಾರ್ನ ತೊಗೊಂಡಿದ್ದೀನಿ. ನೀವು ಜ್ಯೂಸ್ ಚಾರ್ ಬೇಕಾದರೂ ತಗೋಬೋದು ಫ್ರೆಂಡ್ಸ್. ಸೊ ಈಗ ಇದಕ್ಕೆ ನಾನು ತೋರಿಸ್ತಾ ಇರೋ ಗ್ಲಾಸಲ್ಲಿ ಒಂದು ಗ್ಲಾಸ್ ಆಗೋಷ್ಟು ಫುಲ್ ಕೋಲ್ಡ್ ಹಾಲನ್ನ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. ನಿಮ್ಮದು ಹಾಲು ಅಷ್ಟೊಂದೆಲ್ಲ ಕೋಲ್ಡ್ ಇಲ್ಲದೇ ಇದ್ದರೆ ನೀವು ಅದಕ್ಕೆ ಐಸ್ ಕ್ಯೂಬ್ಸ್ನ ಹಾಕ್ಬೋದು. ನಾನು ಐಸ್ ಕ್ಯೂಬ್ಸ್ನ ಹಾಕಿದರೆ ಅದು ಒಂಥರ ತೆಳ್ಳಗಾಗಿಬಿಡತ್ತೆ ಅಂತ ಅಂದ್ಬಿಟ್ಟು ಹಾಲನ್ನೇ ಹಾಕಿದ್ದೀನಿ. ಸ್ವಲ್ಪ ಗಟ್ಟಿರೋ ಹಾಲು ತೊಗೊಂಡ್ರೆ ಮತ್ತು ಚೆನ್ನಾಗಿ ಬರುತ್ತೆ ಕೋಲ್ಡ್ ಕಾಫಿ. ಸೊ ಇದಕ್ಕೆ ನಾನು 2 ಸ್ಪೂನ್ ಆಗುವಷ್ಟು ಕಾಫಿ ಪೌಡರ್ನ ಹಾಕ್ತಾ ಇದ್ದೀನಿ. ನಾನಿಲ್ಲಿ ಬ್ರೂ ಕಾಫಿ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇನ್ಸ್ಟೆಂಟ್ ಕಾಫಿ ಪೌಡರ್ ಆದರೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀವು ಅದ್ರ ಬದಲು ಲೆಸ್ ಕೆಫೆ ಅದ್ರ ಬೇರೆ ಆದರೂ ಹಾಕ್ಬೋದು. ನಾನು ಬ್ರೂ ಹಾಕಿದ್ದೀನಿ. ಸೊ ಈಗ ಇದಕ್ಕೆ ನಾವು 2.5 ಸ್ಪೂನ್ ಆಗುವಷ್ಟು ಸಕ್ಕರೆನ ಹಾಕೋಬೇಕಾಗತ್ತೆ. ಸಕ್ಕರೆನ ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕು, ಯಾಕಂದರೆ ನಾನು ಐಸ್ ಕ್ಯಾಂಡಿ ಮಾಡಿದ ವೀಡಿಯೋದಲ್ಲೂ ಕೂಡ ಹೇಳಿದ್ದೆ, ಇದು ಹಾಲು ಕೋಲ್ಡ್ ಆಗಿರೋದ್ರಿಂದ ಅದು ನಾವು ಬ್ಲೆಂಡ್ ಮಾಡಿದ ನಂತರ ಅದು ನಮಗೆ ಸಪ್ಪೆ ಸಪ್ಪೆ ಅನಿಸ್ಬಿಡುತ್ತೆ. ಅದು ಐಸ್ ಕ್ಯಾಂಡಿಯಲ್ಲೂ ಹಾಗೆ ನಾವು ಫ್ರಿಜ್ ಒಳಗೆ ಫ್ರೀಸ್ ಆದ ನಂತರ ಸಪ್ಪೆ ಅನಿಸ್ಬಿಡುತ್ತೆ. ಸೊ 2.5 ಸ್ಪೂನ್ ಆಗೋಷ್ಟು ಸಕ್ಕರೆನ ಹಾಕೋಬೇಕಾಗತ್ತೆ. ಸೊ ಇದಕ್ಕಿನ್ನೂ ಎಕ್ಸ್ಟ್ರಾ ಟೇಸ್ಟ್ ಕೊಡೋದಕ್ಕೆ ನಾನು ಇಲ್ಲಿ ಕೋಕಾ ಪೌಡರ್ನ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. ನೀವು ಕೋಕಾ ಪೌಡರ್ ಬದಲು ಹರ್ಷಿ ಸಿರಪ್ ಅಂದರೆ ಚಾಕ್ಲೇಟ್ ಸಿರಪ್ ಕೂಡ ಹಾಕೋಬೋದು. ಇದರ ಚಾಕ್ಲೇಟ್ ಫ್ಲೇವರ್ ನಿಮ್ಮದು ಯಾವ ಥರ ಇದ್ದರೂ ಕೂಡ ಹಾಕೋಬೋದು. ಎಂಥದ್ದು ಬೇಕಿದ್ದರೂ ಚಾಕ್ಲೇಟ್ ಟೇಸ್ಟ್ ಇದ್ದರೂ ಹಾಕೋಬೋದು. ಇದು ಆಪ್ಷನಲ್, ಬೇಕಿದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ಈಗ ಇದನ್ನು 1 ನಿಮಿಷ ಬ್ಲೆಂಡ್ ಮಾಡ್ಕೊಳ್ಳೋಣ. ಅಂದರೆ ನಾವು ಚಾಕ್ಲೇಟ್ ಪೌಡರ್ ಹಾಕಿದರೆ ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟ್ ಅಂತ ಅಂದ್ಬಿಟ್ಟು ಹಾಕಿದ್ದೀನಿ. ಸೊ ಇದು 1 ನಿಮಿಷ ಬ್ಲೆಂಡ್ ಆಗಿದೆ, ಒಂಥರ ಕ್ರೀಮಿ ಟೆಕ್ಸ್ಚರ್ ಬಂದಿದೆ. ಸೊ ನಾನೀಗ ಅದನ್ನು ಒಂದು ಗ್ಲಾಸಿಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ನೋಡ್ಬೋದು ಫ್ರೆಂಡ್ಸ್, ನೋಡಿ ಎಷ್ಟೊಂದು ತಿಕ್ಕಾಗಿ ಬಂದಿದೆ ಅಂತ ನೋಡ್ಬೋದು. ಕ್ರೀಮಿ ಟೆಕ್ಸ್ಚರ್ ಬಂದಿದೆ ಫ್ರೆಂಡ್ಸ್ ಮೇಲ್ಗಡೆ. ಸೊ ಇದು ಸ್ವಲ್ಪ ಡೆಕೋರೇಟಿವ್ ಆಗಿ ಕಾಣಲಿ ಅಂತ ನಾನು ಸ್ವಲ್ಪ ಕಾಫಿ ಪೌಡರ್ನೇ ಮೇಲ್ಗಡೆ ಸ್ಪ್ರಿಂಕಲ್ ಮಾಡ್ಕೋತಾ ಇದ್ದೀನಿ. ವಾವ್, ಸೂಪರ್ ಅಲ್ವಾ ಫ್ರೆಂಡ್ಸ್? ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅನಿಸಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ ಫ್ರೆಂಡ್ಸ್. ಮತ್ತು ನೀವು ನಮ್ಮ ಚಾನಲ್ಗೆ ಹೊಸದ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನಿಮ್ಮ ಬ್ಯುಸಿ ಲೈಫಲ್ಲಿ ಟೈಮ್ ತೆಗೆದು ನೋಡಿದ್ದಕ್ಕಾಗಿ ಧನ್ಯವಾದ. ಬಾಯ್.